ಸಮುದ್ರದಲ್ಲಿ ನೀರು ಜಾಸ್ತಿ ಆಗಿದ್ದ ಕಾರಣ ಹೋಗಲಿಕ್ಕೆ ದಾರಿ ಇರಲಿಲ್ಲ, 3 ಗಂಟೆ ತನಕ ವೆಯ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಹಾಜಿ ಅಲಿ ದರ್ಗಾ. ಫೇಮಸ್ಸು ಮುಂಬೈ ಸೆಂಟ್ರಲಿಂದ ಒಂದು 1.5 ಕಿಲೋಮೀಟರ್ ದೂರ ಇದೆ. ಈ ಕಡೆ ಮಹಾಲಕ್ಷ್ಮಿ ಟೆಂಪಲ್ ಪಕ್ಕದಲ್ಲೇ ಇದೆ ಹಾಜಿ ಅಲಿ ದರ್ಗಾ, ಹೋಗೋಣ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇನೆ ಹಾಜಿ ಅಲಿ ದರ್ಗಾ. ಇವತ್ತು ನಾನು ಹಾಜಿ ಅಲಿ ದರ್ಗಾ ಹತ್ರ ಇದ್ದೀನಿ, ಇದು ಸಮುದ್ರ ಹತ್ರ ಇರೋವಂಥದ್ದು. ನಿನ್ನೆ ಬಂದಿದ್ದೆ, ನಿನ್ನೆ 3 ಗಂಟೆ ಸಮಯದಲ್ಲಿ ಓಪನ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ನೀರು ಜಾಸ್ತಿ ಇತ್ತು, ಜಾಸ್ತಿ ಇದ್ದಿದ್ದ ಕಾರಣ ಬಿಡಲಿಲ್ಲ. ನೋಡಿ ಈ ರೀತಿ ಸಮುದ್ರದ ಅಲೆಗಳೇನಿದೆ ಜಾಸ್ತಿ ಇರುತ್ತೆ, ಒಂದೊಂದು ಟೈಮ್ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬಿಡುತ್ತೆ. ನೀವು ನೋಡ್ಬೋದು ನನ್ನ ಹಿಂದೆ ಹೊಡಿತಾ ಇದೆ, ಜಾಸ್ತಿ ಆದಾಗ ಬಿಡೋದಿಲ್ಲ, ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿರ್ತಾರೆ. ಯಾಕೆಂದರೆ ಮುಂಬೈಯಲ್ಲಿ ತುಂಬ ಫೇಮಸ್ ಆಗಿರುವಂಥ ದರ್ಗಾ ಅಂತ ಹೇಳಿದ್ರೆ ಈ ಹಾಜಿ ಅಲಿ ದರ್ಗಾ. ಸಮುದ್ರ ಹತ್ರ ಇರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಒಂದು ಸೇತುವೆ ಅಂತ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇನೆ ಹಾಜಿ ಅಲಿ ದರ್ಗಾ, ಹೋಗೋಣ. ಒಂದು ಹಾಜಿ ಅಲಿ ದರ್ಗಾ ಇದೆ. ಈ ದರ್ಗಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ದರ್ಗಾ ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ, ಅಷ್ಟು ಪುರಾತನವಾದಂಥ ದರ್ಗಾ. ಈ ದರ್ಗಾವನ್ನು ತೇಲುವ ಮಸೀದಿ ಅಂತಲೇ ಕೂಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕಟಣೆ ಏನಿದೆ ಬಹಳಷ್ಟು ದೇಶಗಳಲ್ಲಿ ಪ್ರಕಟವಾಗಿದೆ. ಕೆಲವೊಂದು ಆರ್ಟಿಕಲಲ್ಲಿ ಇಂಡೋನೇಷ್ಯಾ ಇರ್ಬೋದು, ಅಮೆರಿಕದಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಕೂಡ ಬರೆದಿದ್ದಾರೆ ಈ ದರ್ಗದ ಬಗ್ಗೆ. ಸೊ ತಿಳಿಸ್ಕೊಡ್ತೀನಿ ನಿಮಗೆ. ಯಾಕೆಂದರೆ ಈ ಒಂದು ದರ್ಗಾ ಏನಿದೆ ಆಲ್ಮೋಸ್ಟ್ ಮೊದಲು ಏನಾಯಿತು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅದು ಸವಿತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ಇರೋ ಕಾರಣ ಈ ಒಂದು ಸಮುದ್ರ ಏನಿದೆ ಅರಬ್ಬಿ ಸಮುದ್ರದ ದಡದಲ್ಲಿ ಇರೋ ಕಾರಣ ಅದು ಸವಿತಾ ಹೋಗುತ್ತೆ. ಅದಾದ ನಂತರ ಮತ್ತೆ ಅವರು 1964 ಮತ್ತೆ ಅದನ್ನು ರೀಕನ್ಸ್ಟ್ರಕ್ಷನ್ ಅಂದರೆ ಸ್ವಲ್ಪ ಅದು ಶಿಥಿಲಗೊಂಡಿರುತ್ತೆ, ಅದನ್ನು ರೆಡಿ ಮಾಡಲಿಕ್ಕೆ ಅಂತೇಳಿ ಅವರು ವ್ಯವಸ್ಥೆ ಮಾಡ್ತಾರೆ. ಅದಾದ ನಂತರ ಮತ್ತೆ ಇನ್ನೂ ಕೆಲವು ವರ್ಷಗಳ ನಂತರ ಮತ್ತೆ 2008 ಈ ಒಂದು ದರ್ಗಾವನ್ನು ಪುನರ್ನಿರ್ಮಿಸಲು ಪ್ರಾರಂಭಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಅರಬ್ಬಿ ಸಮುದ್ರದ ದಡದಲ್ಲಿರೋ ಕಾರಣ ಅದು ಅವಾಗವಾಗ ಶಿಥಿಲಗೊಳ್ತಾ ಇರುತ್ತೆ, ಸವಿತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅಮೃತ ಶಿಲೆ ಏನಿದೆ ರಾಜಸ್ಥಾನದಿಂದ ಅಮೃತ ಶಿಲೆಯನ್ನು ತರಿಸ್ತಾರೆ. ಯಾಕೆಂದರೆ ಅದೇ ಒಂದು ಜಾಗದಿಂದ, ರಾಜಸ್ಥಾನದ ಒಂದು ಜಾಗ ಇರುತ್ತೆ, ಆ ಒಂದು ಜಾಗದಿಂದನೇ ಮಕರಾನ ಅಂತ ಕೂಡ ಹೇಳ್ತಾರೆ, ಮಕರಾನ ಅಂತ ಕೂಡ ಹೇಳ್ತಾರೆ ಆ ಒಂದು ಅಲಂಕಾರ ಏನಾಗಿದೆ ಆ ಒಂದು ಜಾಗ. ಮತ್ತು ರಾಜಸ್ಥಾನದಿಂದ ಆ ಒಂದು ಮಾರ್ಬಲ್ಸ್ ಏನಿದೆ ಟೈಲ್ಸ್ ತರ್ತಾರೆ ಅಮೃತ ಶಿಲೆಯನ್ನು. ಇನ್ನು ಕೆಲವೊಂದು ಆರ್ಟಿಕಲ್ಸ್ನಲ್ಲಿ ಮತ್ತು ಕೆಲವು ಹೇಳೋ ಪ್ರಕಾರ ಈ ಒಂದು ಜಾಗ ಏನಿದೆ ರಾಜಸ್ಥಾನದ ಈ ಜಾಗದಿಂದನೇ ತಾಜ್ಮಹಲ್ ನಿರ್ಮಾಣ ಮಾಡಲಿಕ್ಕೆ ಅವರು ಮಾರ್ಬಲ್ನ ತಗೊಂಡೋಗಲಾಗಿತ್ತು ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಇದು 2010 ಪರಿಪೂರ್ಣವಾಗಿ ನಿರ್ಮಾಣ ಕಂಪ್ಲೀಟ್ ಆಗುತ್ತೆ. ಇನ್ನೂ ಕೆಲವರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಈ ಒಂದು ಜಾಗ ಏನಿದೆ ತೇಲುವ, ಆಲ್ರೆಡಿ ನಾನು ನಿಮಗೆ ಹೇಳಿದ ಹಾಗೆ ತೇಲುವ ದರ್ಗಾ ಅಂತಲೇ ಹೇಳ್ತಾರೆ. ಯಾಕೆಂತಂದರೆ ಇದು ಇಸ್ಲಾಮಿನಲ್ಲಿ ಪವಿತ್ರ ದೇವಾಲಯವು ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಮುಂಬೈನ ಉಪ್ಪು ಸಹಿತ ಸಮುದ್ರ ಏನಿರುತ್ತೆ ಈ ಸಮುದ್ರದ ತೀರದಲ್ಲಿ ಇರೋ ಕಾರಣ, ಮತ್ತು ಈ ಒಂದು ತಾಜ್ನ ಆ ಒಂದು ಅನುಭವ ಸಿಗತ್ತೆ ಅಂತ ಕೂಡ ಬಹಳಷ್ಟು ಜನ ಹೇಳ್ತಾರೆ ಇಲ್ಲಿ ನೋಡಿರ್ತಕ್ಕಂಥವ್ರು. ಯಾಕೆಂದರೆ ಅಮೃತ ಶಿಲೆಯಿಂದ ಮಾಡಿರ್ತಕ್ಕಂಥದ್ದು ಅಷ್ಟೇ ಆ ಒಂದು ಸ್ಟ್ರಕ್ಚರ್ ಏನಿದೆ ಅದರ ಒಂದು ಶೈನಿಂಗ್ ಹೊಳಪು ಏನಿರುತ್ತೆ ಇನ್ನು ಬಹಳಷ್ಟು ವರ್ಷಗಳ ಕಾಲ ಬರುತ್ತೆ, ಹಾಳಾಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅಮೃತ ಶಿಲೆಯನ್ನು ಉಪಯೋಗಿಸ್ತಕ್ಕಂಥದ್ದು. ನೀವು ನೋಡಿರ್ಬೋದು ತಾಜ್ಮಹಲ್ ಕೂಡ ಬಹಳಷ್ಟು ವರ್ಷಗಳಾದರೂ ಆ ಒಂದು ಶೈನಿಂಗ್ ಏನಿತ್ತು ಚಾರ್ಮಿನ್ ಇನ್ನೂ ಕೂಡ ಅದೇ ರೀತಿಯಲ್ಲಿದೆ. ಅಮೃತ ಶಿಲೆಯನ್ನು ಯೂಸ್ ಮಾಡೋ ಆ ಒಂದು ಉಪಯೋಗಿಸೋ ಕಾರಣವೇ ಈ ಒಂದು ರೀಸನ್. ಈ ಒಂದು ದರ್ಗಾ ಏನಿದೆ, ಈ ದರ್ಗಾ ಹಾಜಿ ಅಲಿ ದರ್ಗಾಗೆ 2012 ಮಹಿಳೆಯರಿಗೆ ನಿರ್ಬಂಧವನ್ನು ವಿಧಿಸಿತ್ತು. ಅಂದರೆ ಮಹಿಳೆಯರು ಪ್ರವೇಶಿಸುವಾಗಿಲ್ಲ ಈ ಒಂದು ದರ್ಗಾಗೆ ಅಂತೇಳಿ. ಅದಾದ ನಂತರ ಹಾಜಿ ಅಲಿ ಫರ್ ಆಲ್ ಅಂತೇಳಿ ಒಂದು ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ಶುರು ಮಾಡ್ತಾರೆ. ಭೂಮಾತಾ ಬ್ರಿಗೇಡ್ನಿಂದ ಅದು ಪ್ರಾರಂಭವಾಗುತ್ತೆ. ಅದಾದ ನಂತರ ಈ ಸ್ತ್ರೀವಾದಿಗಳು ಏನಿರ್ತಾರೆ ಅವರ ಚಳುವಳಿಯಿಂದ ಶುರು ಮಾಡಿ ಅದು ಕೋರ್ಟ್ ಮೆಟ್ಟಿಲು ಹೋಗುತ್ತೆ. ಕೋರ್ಟ್ ಮೆಟ್ಟಿಲು ಹೋದ ನಂತರ ಅವರು ಆ ಕೋರ್ಟ್ನಲ್ಲಿ ಕೂಡ ಕೇಳ್ಕೋತಾರೆ ಏನಂತ ಹೇಳಿದ್ರೆ ಮುಸ್ಲಿಂ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕೊಡಬೇಕು, ಈ ಒಂದು ದರ್ಗಾದೊಳಗಡೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಾನವಾದಂಥ ಹಕ್ಕನ್ನ ನೀಡಬೇಕು ಅಂತ ಹೇಳಿ. ಆದ ನಂತರ ಮತ್ತೆ ಸುಮಾರು 5 ವರ್ಷಗಳ ಬಳಿಕ ಆ ಒಂದು ಮುಂಬೈನ ಉಚ್ಚ ನ್ಯಾಯಾಲಯ ಏನಿದೆ ಬಾಂಬೆ ಉಚ್ಚ ನ್ಯಾಯಾಲಯ ಆ ಒಂದು ಮಹಿಳೆಯರಿಗೆ ಪ್ರವೇಶವನ್ನು ಕಲ್ಪಿಸ್ಲಿಕ್ಕೆ
ಅವರು ತೀರ್ಪನ್ನು ನೀಡ್ತಾರೆ. ಅದರ ಪ್ರಕಾರ 26 ಆಗಸ್ಟ್ 2016 ಮತ್ತೆ 5 ವರ್ಷಗಳ ನಂತರ ಮಹಿಳೆಯರು ಗರ್ಭಗುಡಿ ಪ್ರವೇಶ ಮಾಡ್ಬೋದು, ಅಂದರೆ ಈ ಮಸೀದಿಗೆ ಎಂಟ್ರಿ ಆಗ್ಬೋದು ಅಂತೇಳಿ ಆ ಒಂದು ನಿರ್ಣಯ ಏನಿರುತ್ತೆ ಪರಿಪೂರ್ಣವಾಗುತ್ತೆ, ತೀರ್ಪು ಕೊಡುತ್ತೆ ಮುಂಬೈನ ಕೋರ್ಟು. ಅದಾದ ನಂತರ ಮತ್ತೆ ಇದುವರೆಗೂ ಮಹಿಳೆಯರು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸ್ತಾರೆ, ಇಬ್ಬರಿಗೂ ಒಂದೇ ಸಮಾನವಾದಂಥ ಒಂದು ಹಕ್ಕನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಮುಕ್ತವಾಗಿದೆ, ಇಲ್ಲಿಗೆ ಯಾರು ಬೇಕಾದರೂ ಬರ್ಬೋದು, ಅಥವಾ ಕೇವಲ ಮುಸ್ಲಿಂ ಮಾತ್ರ ಬರಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ವರಿಗೂ ಎಂಟ್ರಿ ಇದೆ, ಪ್ರತಿಯೊಬ್ಬರು ಕೂಡ ಬರ್ಬೋದು ಉಚಿತವಾಗಿ, ಯಾವುದೇ ರೀತಿ ಚಾರ್ಜಸ್ ಕೂಡ ಇರೋದಿಲ್ಲ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಮುದ್ರದ ಅಲೆಗಳು ಏನಿರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಬಹಳಷ್ಟು ಟೈಮ್ನಲ್ಲಿ, ಅದನ್ನು ನೋಡಿಕೊಂಡು ನೀವು ಬನ್ನಿ, ಯಾಕೆಂದರೆ ಅಷ್ಟೇ ಅದ್ಭುತವಾಗಿದೆ. ಮತ್ತು ಸಂಜೆ ಆದರೆ ನಿಮಗೆ ಸನ್ಸೆಟ್ ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಜಾಗ ಏನಿದೆ ಹಾಜಿ ಅಲಿ ದರ್ಗದಲ್ಲಿ, ದರ್ಗದ ಸರೋವರದಲ್ಲಿ ನಿಮಗೆ ಅರಬ್ಬಿ ಸಮುದ್ರದಲ್ಲಿ ಮೂಡ್ತಕ್ಕಂಥ ಒಂದು ಸೂರ್ಯನನ್ನು ನೋಡ್ಬೋದು, ಅಷ್ಟೇ ಅದ್ಭುತವಾಗಿರುತ್ತೆ. ಅಲ್ಲ ಏನಿದೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಆ ಕಾರಣಕ್ಕೋಸ್ಕರ ಬಿಡೋದಿಲ್ಲ, ನೋಡಿ ನೀವು ನೋಡ್ಬೋದು ಎಷ್ಟು ಇದೆ, ಹೆವಿ ಇದೆ ಅಲ್ಲಿ ತನಕ. ಹೇಳ್ತಾರೆ ಈ ಹಾಜಿ ಅಲಿ ದರ್ಗಾ ಏನಿದೆ ಮರಿಯಾನ್ ಮಸೀದಿ ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಬಹಳಷ್ಟು ಆರ್ಟಿಕಲ್ ಅಲ್ಲೆಲ್ಲ ಬಂದಿದೆ, ಬಹಳಷ್ಟು ಪುಸ್ತಕದಲ್ಲೆಲ್ಲ ಹೇಳ್ಬೇಕಂತ ಹೇಳಿದ್ರೆ ಅಮೆರಿಕದಲ್ಲಿ ಕೂಡ ಆರ್ಟಿಕಲ್ಸ್ನಲ್ಲಿ ಪ್ರಕಟ ಆಗಿದೆ, ಜೊತೆಗೆ ಇಂಡೋನೇಷ್ಯಾ ಭಾಷೆನಲ್ಲಿ ಕೂಡ ಸಿಯಾಪಾ ಸಾಂಖ ಇಂಡಿಯಾ ಅಂತೇಳಿ, ಅಂದರೆ ಪುಣ್ಯ ಮಸೀದಿ ಸೂಸಿ ಡಿ ತೆಂಗ ಅಂತೇಳಿ ಲೌಟ್ ಅಂತ ಹೇಳ್ತಾರೆ. ಆ ಒಂದು ಇಂಡೋನೇಷ್ಯಾ ಭಾಷೆಯಲ್ಲಿ ಕೂಡ ಈ ಒಂದು ದರ್ಗದ ಬಗ್ಗೆ ಪ್ರಕಟ ಆಗಿದೆ. ಹಾಜಿ ಒಂದು ಮೂವಿ ಕೂಡ ಬಂದಿದೆ, ಒಂದು ಪಿಜ್ಜಾ ಚಿತ್ರದಲ್ಲಿ ಪಿಯಾ ಹಾಜಿ ಅಲಿ ಅಂತ ಒಂದು ಹಾಡಿದೆ, ಹಾಡು ಕೂಡ ಇಲ್ಲಿ ತೆಗೆದಿರ್ತಕ್ಕಂಥದ್ದು. ಇನ್ನೊಂದು ನೀವು ನೋಡಿರ್ಬೋದು 2008 ಒಂದು ಮೂವಿ ರಿಲೀಸ್ ಆಗುತ್ತೆ, ಫಿಲಮು ಮುಂಬೈ ಮೇರಿ ಜಾನ್ ಅಂತೇಳಿ. ಸೊ ಆ ಒಂದು ಚಿತ್ರ ತುಂಬ ಹೆಸರನ್ನ ಮಾಡುತ್ತೆ ಭಾರತದಲ್ಲಿ. ಆ ಒಂದು ಚಿತ್ರದಲ್ಲಿ ಕೂಡ ಒಂದು ಒಂದು ದೃಶ್ಯ ಕೂಡ ಇದೆ ಹಾಜಿ ಅಲಿ ದರ್ಗಾದಲ್ಲಿ, ನೀವು ನೋಡ್ಬೋದು ಇಲ್ಲೇ ಆ ಒಂದು ಶೂಟ್ ಮಾಡಿರ್ತಕ್ಕಂಥದ್ದು ಇದೆ. ಇದೇ ರೀತಿಯಾದಂಥ 1983 ಕೂಡ 1983 ಒಂದು ಕ್ಲೈಮ್ಯಾಕ್ಸ್ ಸೀನ್ ಬರುತ್ತೆ ಸೂಪರ್ ಹಿಟ್ ಹಿಂದಿ ಒಂದು ಚಾನಲ್, ನೀವು ನೋಡಿರ್ಬೋದು ಕೂಲಿ ಅಂತೇಳಿ, ಯಾರದು ಕೂಲಿ ಅನ್ನೋ ಒಂದು ಚಿತ್ರ ಏನಿದೆ ಅಮಿತಾಬ್ ಬಚ್ಚನ್ ಅವರು, ಅವರ ಒಂದು ಕ್ಲೈಮ್ಯಾಕ್ಸ್ ಏನಿರುತ್ತೆ ಕ್ಲೈಮ್ಯಾಕ್ಸ್ ಕೂಡ ಈ ಒಂದು ಹಾಜಿ ಅಲಿ ದರ್ಗದಲ್ಲಿ ಚಿತ್ರೀಕರಣ ಆಗಿದೆ. ಬಹಳಷ್ಟಿದೆ ಅದೇ ರೀತಿ, ಮತ್ತು ಇದ್ರ ಬಗ್ಗೆ ತುಂಬ ಇದೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು. ಸಿಗೋಣ ಮತ್ತೆ ಇನ್ನೊಂದು ಜಾಗದಲ್ಲಿ, ಇನ್ನೊಂದು ವಿಶೇಷವಾದಂಥ ಜಾಗದಲ್ಲಿ ತಿಳ್ಕೊಂಡ್ರಲ್ಲ. ಇವತ್ತು ಹೆಂಗೋ ಹೋಗ್ಬಿಟ್ಟು ಬಂದ್ಬಿಟ್ಟೆ ದರ್ಗಾಗೆ ಬೆಳಿಗ್ಗೆನೆ, ಈಗ ಮತ್ತೆ ನೀರು ಜಾಸ್ತಿ ಆಗಿದೆ, ಸ್ಟಾಪ್ ಮಾಡಿದ್ದಾರೆ, ನೀರು ಕಡಿಮೆ ಆದರೆ ಬಿಡ್ತಾರೆ ಮತ್ತೆ, ಇಲ್ಲ ಅಂತ ಅಂದರೆ ಇಲ್ಲ. ಸೊ ನೀವು ಬಂದಾಗ ನೋಡಿ ಈ ಥರ ಬಿಡಲಿಲ್ಲ ಅಂತ ಹೇಳಿದ್ರೆ ಅಂದರೆ ಬೇರೆ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಜಾಗ ನೋಡಿ ಅದಾದಮೇಲೆ ಇದನ್ನು ನೋಡಿ, ಆ ಬೆಳಿಗ್ಗೆ ಬರೋಕ್ಕೆ ಟ್ರೈ ಮಾಡಿ.